ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಗ್ರಹಣಗಳಿಗೆ ವಿಶೇಷವಾದಂತಹ ಸ್ಥಾನಮಾನವಿದೆ ಇದೇ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಮೊದಲ ಸೂರ್ಯಗ್ರಹಣ ನಡೀತಾ ಇದ್ದು ಯಾವ ದಿನಾಂಕದಂದು ಮೊದಲ ಸೂರ್ಯಗ್ರಹಣ ನಡೆಯುತ್ತಿದೆ ಯಾವ ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟುಮಾಡ್ತಾ ಇದೆ ಯಾವ ರಾಶಿಗಳಿಗೆ ಒಳ್ಳೆಯದು ಮತ್ತು ಯಾವ ರಾಶಿಗಳಿಗೆ ಈ ಗ್ರಹಣ ಅಂದರೆ ಈ ಸೂರ್ಯಗ್ರಹಣ ಕೆಟ್ಟದ್ದು ಹಾಗೂ ರಾಶಿ ಚಿಹ್ನೆಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿ ಮತ್ತು ಗ್ರಹಣ ಕಾಲದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಯಾವಾಗ ಹಾಗೂ ಎಲ್ಲೆಲ್ಲಿ ಗ್ರಹಣ ಗೋಚರಿಸುತ್ತದೆ ಗ್ರಹಣದ ನಂತರ ಮಾಡಬೇಕಾದ ಕೆಲಸಗಳೇನು ಮನೆಯಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಇದ್ದವರು ಗ್ರಹಣದ ಕಾಲದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ದೇವರು ಹಾಗೂ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೂರ್ಯ ಮತ್ತು ಚಂದ್ರಗ್ರಹಣಗಳನ್ನ ಖಗೋಳ ಘಟನೆಗಳೆಂದು ಪರಿಗಣಿಸಲಾಗುತ್ತದೆ ಆದರೂ ಧಾರ್ಮಿಕವಾಗಿ ಅವು ಬಹಳ ಮಹತ್ವವನ್ನು ಹೊಂದಿವೆ ಗ್ರಹಣ ಅವಧಿಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತದೆ ಸೂರ್ಯ ಅಥವಾ ಚಂದ್ರಗ್ರಹಣದ ಬಗ್ಗೆ ಜ್ಯೋತಿಷ್ಯದಲ್ಲಿ ಅನೇಕ ವಿಷಯಗಳನ್ನ ಹೇಳಲಾಗಿದೆ ಈ ಬಾರಿ ವರ್ಷದ ಮೊದಲ ಸೂರ್ಯಗ್ರಹಣವು ಗುರುವಾರ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಭವಿಸಲಿದೆ ಈ ದಿನ ವೈಶಾಖ ಮಾಸದ ಅಮಾವಾಸ್ಯೆಯ ದಿನವಾಗಿದೆ ಈ ದಿನದಂದು ಸಂಭವಿಸುವ ವರ್ಷದ ಸೂರ್ಯಗ್ರಹಣವು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಮುಖ್ಯವಾಗಿದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿರುತ್ತಾನೆ ಮತ್ತು ಗ್ರಹಣದ ಎರಡು ದಿನಗಳ ನಂತರ ಗುರುವು ಮೇಷರಾಶಿಯಲ್ಲಿ ಬಂದು ಸೂರ್ಯನೊಂದಿಗೆ ಸೇರಿಕೊಳ್ಳುತ್ತಾನೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ವರ್ಷದ ಮೊದಲ ಗ್ರಹಣವು ಮೇಷರಾಶಿಯಲ್ಲಿ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಅದಕ್ಕಾಗಿ ಈ ಗ್ರಹಣವು ಮೇಷರಾಶಿಯ ಜನರ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಬಾರಿ ಸಂಭವಿಸಲಿರುವ ಸೂರ್ಯಗ್ರಹಣಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಏಪ್ರಿಲ್ ಇಪ್ಪತ್ತರಂದು ಸೂರ್ಯಗ್ರಹಣವು ಬೆಳಿಗ್ಗೆ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಸೂರ್ಯಗ್ರಹಣದ ಖಗ್ರಾಸವು ಎಂಟು ಏಳು ನಿಮಿಷಗಳಲ್ಲಿ ಇರುತ್ತದೆ ಈ ಸೂರ್ಯಗ್ರಹಣದ ಒಟ್ಟು ಅವಧಿ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳು ಗ್ರಹಣದ ಸಮಯದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ತನ್ನ ಉತ್ರಿ ಚಿಹ್ನೆಯಲ್ಲಿರುತ್ತಾನೆ ಅಲ್ಲಿ ಬುಧ ಮತ್ತು ರಾಹುಗಳು ಕೂಡ ಅವನೊಂದಿಗಿರುತ್ತಾರೆ ಅದೇ ಸಮಯದಲ್ಲಿ ಈ ಗ್ರಹಣದ ಕೇವಲ ಎರಡು ದಿನಗಳ ನಂತರ ಗುರುವಿನ ರಾಶಿ ಚಕ್ರ ಚಿಹ್ನೆಯು ಬದಲಾಗಲಿದೆ ಗ್ರಹದಲ್ಲಿ ಸಮಯದಲ್ಲಿ ಸೂರ್ಯನು ಮೇಷ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿರುತ್ತಾನೆ ಅದಕ್ಕಾಗಿಯೇ ಅದರ ಗರಿಷ್ಠ ಪರಿಣಾಮವು ಮೇಷರಾಶಿಯ ಜನರ ಮೇಲೆ ಇರಲಿದೆ ಮೇಷರಾಶಿಯ ಜನರು ಗ್ರಹಣದ ಸಮಯದಲ್ಲಿ ಜಾಗರೂಕರಾಗಿರಬೇಕು ಇದರೊಂದಿಗೆ ಸೂರ್ಯಗ್ರಹಣವು ಸಿಂಹ ಕನ್ಯಾ ವೃಶ್ಚಿಕ ಮತ್ತು ಮಕರ ರಾಶಿಯವರಿಗೆ ಸಾಕಷ್ಟು ಏರಿಳಿತಗಳನ್ನು ತರುತ್ತದೆ ಮತ್ತೊಂದೆಡೆ ಇದು ವೃಷಭ ಮೀನಾ ಧನಸ್ಸು ರಾಶಿಯವರ ಜನರ ಮೇಲೆ ಶುಭ ಪರಿಣಾಮಗಳನ್ನು ಬೀರುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ಸೂರ್ಯಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬೇಡಿ ಸೂರ್ಯಗ್ರಹಣವನ್ನ ಬರಿಗಣ್ಣಿನಿಂದ ನೋಡಬೇಡಿ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಪೂಜೆ ಮಾಡಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳಿಂದ ದೂರವಿರಿ ಸೂರ್ಯ ಗ್ರಹಣದ ಸಮಯದಲ್ಲಿ ಅನೈತಿಕ ಕೆಲಸ ಮಾಡುವುದನ್ನು ತಪ್ಪಿಸಿ ಇನ್ನು ಸೂರ್ಯಗ್ರಹಣದ ನಂತರ ಈ ಕೆಲಸವನ್ನು ಮಾಡಿ ಸೂರ್ಯಗ್ರಹಣದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಇಡೀ ಮನೆಯಲ್ಲಿ ಗಂಗಾ ಜಲವನ್ನು ಚುಮುಕಿಸಿ ಎಲ್ಲ ದೇವತೆಗಳಿಗೆ ಸ್ನಾನ ಮಾಡಿಸಿ ಸೂರ್ಯಗ್ರಹಣದ ಸಮಯದಲ್ಲಿ ಅಥವಾ ನಂತರ ದಾನ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ